ಸ್ವಾಗತ. ನಾನು ರಮ್ಯಾ. ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ವತಿಯಿಂದ ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶುಭ ಕೋರಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಟಿಜೆ ಗಿರೀಶ್, ಕಾರ್ಯದರ್ಶಿಗಳಾದ ಡಿಆರ್ ಮಲ್ಲೇಶಯ್ಯ, ಜಂಟಿ ಕಾರ್ಯದರ್ಶಿಗಳಾದ ಪಿಆರ್ ಕುರಂದವಾಡ, ಮಾಜಿ ಅಧ್ಯಕ್ಷರಾದ ಸುಜ್ಞಾನ್ ಹಿರೇಮಠ್, ನಿರ್ದೇಶಕರುಗಳಾದ ಸದಾಶಿವ ಆರ್ ಅಮೀನ್, ಟಿಆರ್ ಆನಂದ್, ಕೆವಿ ಶ್ರೀನಿವಾಸ್, ಮೊಹಮ್ಮದ್ ವಾಜೀದ್, ಬಸವರಾಜ್ ಹಿರೇಮಠ್ ಇತರರು ಹಾಜರಿದ್ದರು. ತುಮಕೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯ ಹೆಗ್ಗೆರೆ ಗ್ರಾಮದಲ್ಲಿ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ನೇತೃತ್ವದಲ್ಲಿ ಗೃಹ ಸಚಿವ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಹೆಗ್ಗೆರೆ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಗೃಹ ಸಚಿವರನ್ನು ಸ್ವಾಗತಿಸಲಾಯಿತು. ಬಳಿಕ ಬೃಹತ್ ಕ್ರೇನ್ ಮೂಲಕ ಗೃಹ ಸಚಿವರಿಗೆ ಕೊಬ್ಬರಿ ಹಾರ ಹಾಕಿ ಅಭಿನಂದಿಸಲಾಯಿತು. ಶಾಸಕ ಡಿಸಿ ಗೌರಿಶಂಕರ್, ಕಾಂಗ್ರೆಸ್ ಮುಖಂಡ ಪಾಲನೇತ್ರಯ್ಯ, ಕಲ್ಲಳ್ಳಿ ದೇವರಾಜು ಸೇರಿದಂತೆ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ 75 ಕೆಜಿ ತೂಕದ ಕೇಕ್ ಅನ್ನು ಕತ್ತರಿಸಿದ ಸಚಿವರಿಗೆ ಅಭಿಮಾನಿಗಳು ಶುಭ ಹಾರೈಸಿದರು. ಇದೇ ವೇಳೆ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಗೃಹ ಸಚಿವರಿಗೆ ಬೆಳ್ಳಿ ಕಿರೀಟ ಮತ್ತು ಕತ್ತಿಯನ್ನು ನೀಡಿ ಸನ್ಮಾನಿಸಿದರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಚಿರಋಣಿ. ನೀವು ಈ ಬಾರಿ ಸ್ವಲ್ಪ ಯಾಮಾರಿದ್ದೀರಾ, ಇಲ್ಲದಿದ್ದರೆ ಡಿಸಿ ಗೌರಿಶಂಕರ್ ಶಾಸಕರಾಗ್ತಿದ್ರು. ಮುಂದಿನ ಬಾರಿ ಯಾಮಾರಬೇಡಿ ಅಂತ ಮನವಿ ಮಾಡಿದ್ರು. ಎಲ್ಲ ಸಹೋದರಿಯರೇ, ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ನನ್ನ ಈ ಊರಲ್ಲಿ ಬೆಳೆದು ದೊಡ್ಡವನಾಗಿ ನಿಮ್ಮೆಲ್ಲರ ಮುಂದೆ ಇವತ್ತು 73 ವರ್ಷಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಭಗವಂತನಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಮಾಜಿ ಶಾಸಕರು ಮತ್ತು ನನ್ನ ಆತ್ಮೀಯ ಸಹೋದರ, ಗೆಳೆಯ, ಮಗ ಮತ್ತು ನನ್ನ ಆತ್ಮೀಯ ಸ್ನೇಹಿತರ ಮಗ ಆದಂಥ ಮಾನ್ಯ ಶಂಕರ್ ಅವರೇ ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ನನಗೆ ಯಾವ ರೀತಿ ಧನ್ಯವಾದಗಳನ್ನು ಹೇಳೋದಕ್ಕೆ ಅವೆಲ್ಲವನ್ನು ಕೂಡ ತಾವು ತೋರಿಸಿದ್ದೀರಿ. ನಾನು ಆಭಾರಿಯಾಗಿದ್ದೇನೆ ನಿಮಗೆಲ್ಲರಿಗೂ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ವಲ್ಪ ಯಾಮಾರಿಬಿಟ್ಟಿದ್ದೀರಾ, ಇಲ್ಲ ಇದ್ದರೆ ಶಂಕರ್ರು ಶಾಸಕರಾಗಿ ತಮ್ಮ ಮುಂದೆ ಇವತ್ತು ನಿಂತಿರ್ತಾ ಇದ್ರು. ಸ್ವಲ್ಪ ಯಾಮಾರಿದ್ದೀರಿ, ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾಮಾರಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಮನವಿಯನ್ನು ಮಾಡ್ಕೊಳ್ತೇನೆ. ಆದ್ದರಿಂದ ತಮ್ಮೆಲ್ಲರಿಗೂ ಕೂಡ ಮಳೆ ಬರ್ತಾ ಇದೆ, ದೇವರೇ ಶುಭ ಕೊಡ್ತಾ ಇದ್ದಾನೆ, ನಿಮಗೂ ಕೂಡ ನಾನು ಶುಭ ಕೊಡ್ತೇನೆ. ಕಾರ್ಯಕ್ರಮದಲ್ಲಿ ಪಾಲನೇತ್ರಯ್ಯ, ಕಲ್ಲಳ್ಳಿ ದೇವರಾಜು, ಸುರೇಶ್, ಮಾಲಿಂಗಯ್ಯ, ರವಿಶಂಕರ್ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ತುಮಕೂರು ಜಿಲ್ಲೆಗೆ ಇವತ್ತು ಮೆಟ್ರೋ ತರಬೇಕು ಅನ್ನುವಂಥ ಮೊದಲನೇ ಮೇನ್ ಸಾರಿ. ಈಗಾಗಲೇ ಬಜೆಟಲ್ಲಿ ಕೂಡ ಚರ್ಚೆಯಾಗಿ ಡಿ ಪಿ ಆರ್ ಆಗಲೇ ಆಗ್ತಾ ಇದೆ, ಮೆಟ್ರೋ ವಿಸ್ತರಣೆ ಆಗ್ತಕ್ಕಂಥ ಇತಿಹಾಸ ಇದೆ ಕೆಲಸ. ಸೊ ಜೊತೆಯಲ್ಲಿ ಅವರ ಇಂಟರ್ನ್ಯಾಷನಲ್ ಸ್ಟೇಡಿಯಮ್, ನಮ್ಮ ಕರ್ನಾಟಕದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟರೆ ಇನ್ನೆಲ್ಲೂ ಕೂಡ ಒಂದು ಸ್ಟೇಡಿಯಂ ಇಲ್ಲ. ಹಾಗಾಗಿ ತುಮಕೂರು ಮತ್ತು ಶಿರಾ ಒಳಗಡೆ ಸೆಂಟ್ರಲ್ಲಿ ಇವತ್ತು ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ 150 ಕೋಟಿ ರೂಪಾಯಿ ಕೂಡ ಸ್ಯಾಂಕ್ಷನ್ ಆಗೋದು ಕೂಡ ಗಮನದಲ್ಲಿದೆ. ಇತಿಹಾಸದ ಕೆಲಸ. ಮತ್ತು ನಮ್ಮಲ್ಲಿ ತುಮಕೂರಿನಲ್ಲಿ ಇರ್ತಕ್ಕಂಥವರು, ಯುವಕರು, ಹೆಣ್ಮಕ್ಳು ಎಲ್ಲರೂ ಕೂಡ ಇವತ್ತು ಮಾಲ್ಗೆ ಹೋಗ್ಬೇಕು ಅಂದ್ರೆ ಬೆಂಗಳೂರಿಗೆ ಹೋಗ್ತಾರೆ. ಇಲ್ಲಿಂದ 80 ಕಿಲೋಮೀಟರ್ ಹೋಗಿ ತಿರ್ಗಾ ಬರೋಷ್ಟು ಅಂಥದ್ದು ಅಥವಾ ಏನೋ ಶಾಪಿಂಗ್ ಮಾಡಬೇಕು ಅಂತಂದರೆ ಭಾಳ ಸಮಸ್ಯೆ ಆಗ್ತದೆ ಅಂತೇಳಿ ಆ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಹೆಣ್ಮಕ್ಳು ಬಿಸ್ನೆಸ್ಸು ಆಗಬೇಕು ಇಲ್ಲಿ ನಮ್ಮ ತುಮಕೂರು ಜಿಲ್ಲೆನವ್ರಿಗೆ, ಮತ್ತು ಇಲ್ಲೇ ಇರಬೇಕು, ಹೊರಗೆ ಹೋಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು
ಆರ್ಥಿಕವಾಗೆಲ್ಲ ಒಂದು ಕಡೆ ಸಬಲೀಕರಣ ಆಗಬೇಕು, ಅವರಿಗೆಲ್ಲ ಆರ್ಥಿಕ ಹೊರೆ ಆಗಬಾರ್ದು ಅನ್ನತಕ್ಕಂಥದ್ದು ಇಟ್ಕೊಂಡು ಇವತ್ತು ಮಾಲು ಕೂಡ ಈಗಾಗಲೇ ಕಟ್ಟೋದಕ್ಕೆ ಈಗಾಗಲೇ ಮನೆ ಶಂಕುಸ್ಥಾಪನೆ ಮಾಡಿರುವಂಥದ್ದು ಇಂಥ ಅನೇಕ ಮತ್ತು ಬ್ರ್ಯಾಂಡ್ ಬೆಂಗಳೂರಿಗೆ ವಿಶೇಷವಾಗಿ ತುಮಕೂರನ್ನ ಸೇರಿಸ್ಬೇಕು ಅನ್ನತಕ್ಕಂಥ ಒಂದು ಸಲಹೆನ ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಸಿದ್ದರಾಮಯ್ಯನವ್ರ ಥರ ಈಗಾಗಲೇ ಪ್ರಸ್ತಾಪ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲ ಭಾಳ ದೊಡ್ಡ ಮಟ್ಟಕ್ಕೆ ಅದೇ ಆದ ಇತಿಹಾಸ ಇರತಕ್ಕಂಥ ಕೆಲಸಗಳನ್ನ ಮಾಡಬೇಕು ಅಂತ ಏನು ಕನಸು ಇಟ್ಕೊಂಡವರು ಅವ್ರಿಗೊಂದು ಸನ್ಮಾನ ಮಾಡಬೇಕು ತುಮಕೂರು ಗ್ರಾಮಾಂತರ ಕಾಂಗ್ರೆಸ್ ವತಿಯಿಂದ ಅಂತ ನಾವು ನಮ್ಮ ಕಾರ್ಯಕರ್ತರುಗಳೆಲ್ಲ ಕೂಡ ಚರ್ಚೆ ಮಾಡಿ ಇವತ್ತು ಅವ್ರಿಗೊಂದು ಬೆಳ್ಳಿ ಕಿರೀಟ ಮತ್ತು ಬೆಳ್ಳಿದೊಂದು ಕತ್ತಿ ಎಲ್ಲ ಕೊಟ್ಟು ಅವ್ರಿಗೊಂದು ಗೌರವ ಕೊಡಬೇಕು ಅಂತ ಇವತ್ತು ಅದ್ದೂರಿಗೆ ಆಚರಣೆ ಮಾಡ್ತಾ ಇದ್ದಾರೆ. ಸಚಿನ್ ಅಮೋಕ್ ಟಿವಿ ತುಮಕೂರು. ನಿರಂತರವಾಗಿ ಸುರಿದ ಭಾರೀ ಮಳೆಯಿಂದಾಗಿ ಗುಬ್ಬಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಚಿಕಿತ್ಸಾ ಕೊಠಡಿ ಸಂಪೂರ್ಣ ಜಲಾವೃತಗೊಂಡಿದ್ದು ರೋಗಿಗಳು ಪರದಾಡುವ ಸ್ಥಿತಿ ಉಂಟಾಗಿತ್ತು. ರಾತ್ರಿ ಸುಮಾರು 9 ಗಂಟೆಯಲ್ಲಿ ಧಾರಾಕಾರವಾಗಿ ಶುರುವಾದ ಮಳೆ ಬಿಡುವೆ ಕೊಡದೆ ತನ್ನ ಆರ್ಭಟ ಮುಂದುವರೆಸಿತು. ಭಾರೀ ಮಳೆಯಿಂದಾಗಿ ಗುಬ್ಬಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಒಳಗೆ ನುಗ್ಗಿದ ಮಳೆ ನೀರು ಚಿಕಿತ್ಸಾ ಕೊಠಡಿ ಆವರಿಸಿದ ಕಾರಣ ರೋಗಿಗಳು ಮಧ್ಯರಾತ್ರಿಯವರೆಗೂ ಆಸ್ಪತ್ರೆ ಬೆಡ್ ಮೇಲೆ ಕಾಲ ಕಳೆಯುವ ಸ್ಥಿತಿ ಉಂಟಾಗಿತ್ತು. ಮಧ್ಯರಾತ್ರಿಯೇ ರೋಗಿಗಳನ್ನ ಮೊದಲು ಮಹಡಿ ಮತ್ತು ಎರಡನೇ ಮಹಡಿಯಲ್ಲಿರುವ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದ್ದು ಆಸ್ಪತ್ರೆಯ ಅವಸ್ಥೆ ಎದ್ದು ಕಾಣ್ತಾ ಇತ್ತು. ರಂಗನಾಥ್ ಅಮೋಕ್ ಟಿವಿ ಗುಬ್ಬಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಮಳೆ ಬಂದು ಪೂರ್ತಿ ನೀರು ತುಂಬಿದೆ. ಮತ್ತೆ ಅಪ್ಪ ಯಾರೂ ಇಲ್ಲ, ಮಕ್ಳು ಯಾರು ಇಲ್ಲ ಅಲ್ಲಲ್ಲಿ. ಏನ್ ಮಾಡ್ತೀಯಪ್ಪ, ಹಿಂಗೆಲ್ಲ ತೊಂದ್ರೆ ಆಗತ್ತೆ. ಅದಕ್ಕೆ ಎತ್ಕೊಂತ ಇದ್ದೀನಿ ಫೋಟೋನ. ಇದೆಲ್ಲ ಸರ್ಕಾರಿ ಜಾಗ, ಯಾರಿಗೂ ಜವಾಬ್ದಾರಿ ಇಲ್ಲ. ನೋಡಿ ನನಗೂ ಅದೆಲ್ಲ ಎತ್ಬಿಟ್ಟು ಮೇಲಕ್ಕೆ ಫುಲ್ ನೀರೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಇಲ್ಲ ಇದು ಇದೊಂದು ರೂಮ್ ಜಾಸ್ತಿ, ಆ ಕಡೆ ICU ರೂಮಲ್ಲಿ ಬಂದಿದ್ದೆಲ್ಲ. ಯಾರಿಗೂ ಜವಾಬ್ದಾರಿ ಇಲ್ಲ ಇಲ್ಲಿ, ಏನ್ ಗೊತ್ತಾ ಸುಮ್ಮನೆ ನೋಡಿ. ಈಗ ನೀವೆಲ್ಲ ಮ್ಯಾಕ್ ಶಿಫ್ಟ್ ಮಾಡೋದು ಹೇಳಿದೀವಿ ಅವ್ರು ಡಾಕ್ಟ್ರಿಗೆ. ಹೆಂಗ್ ಹೋಗ್ತೀರಾ ಕಾಲಗಳೆಲ್ಲ ಹೆಂಗೆ ಇದು ಮಾಡೋದು ಮಳೆಯಲ್ಲಿ? ಇಲ್ಲ ಮೇಲಕ್ಕೆ ಶಿಫ್ಟ್ ಮಾಡೋದು ಹೇಳಿದ್ದೀನಿ ಈಗ ಅವ್ರನ್ನ. ಏ ಮಳೆ ಅಣ್ಣ, ನೀರು ಹೆಂಗ್ ನಿಂತು ಮನೆಕಂತ ಇಲ್ಲಿ ತೊಂದರೆ ಆಗುತ್ತೆ. ಮ್ಯಾಕ್ ಹೋಗ್ಬಿಡಿ, ಎಲ್ಲ ಪೇಷಂಟ್ ಎಲ್ಲ ಮತ್ತೆ ಹೇಳ್ತೀನಿ ಅವ್ರಿಗೆ ಮೇಲೆ ಕಾಲಿದ್ರೆ. ನಿಧಾನಕ್ಕೆ ಹೋಗೋಣ, ಏನನ್ನ ಇದು ಮಾಡ್ಕೊಂಡು ವೀಲ್ ಚೇರ್ ಮೇಲೆ ಹೋಗಿಲ್ಲ ಅಂದ್ರೆ ಸರ್. ಆ ಪೇಷಂಟ್ ಎಲ್ಲ ಮ್ಯಾಕ್ ಶಿಫ್ಟ್ ಮಾಡಿ ಸರ್. ಬತ್ತ ನೀರು ಜೋ ಸಣ್ಣ ಬಂತು, ಆಮೇಲೆ ಫುಲ್ ಜೋರಾಗಿ ಬಂತು. ಅಲ್ಲೆಲ್ಲ ಪೂರ್ತಿ ನೀರು ಇದಾದಾಗ ಡಾಕ್ಟ್ರು ಎಲ್ಲ ಬಂದು ಬೇರೆ ಕಡೆಗೆ ಲೇಡೀಸ್ಗಳನ್ನೆಲ್ಲ ಮೇಲೆ ಕಳಿಸಿದ್ರು, ಗಂಡಸರುಗಳನ್ನೆಲ್ಲ ಕೆಳಗಡೆ ಈ ಕಡೆ ಶಿಫ್ಟ್ ಮಾಡಿದ್ರು. ತುಂಬ ನೀರು ಅಂದರೆ ನೀರು ತುಂಬ್ಕೊಂಬಿಡ್ತು ಸತ್ಯ, ಇದು ಪೂರ್ತಿ ನೀರು ಬಂದ್ಬಿಡ್ತು ಒಳಗಡೆಗೆ. ಅವಾಗ ಡಾಕ್ಟ್ರು ಎಲ್ಲ ಬಂದು ಎಲ್ಲರನ್ನೂ ಮೇಲಕ್ಕೆ ಕಳಿಸಿದ್ರು. ಯಾದಗಿರಿ PSI ಪರಶುರಾಮ್ ಆತ್ಮಹತ್ಯೆಯನ್ನು ಖಂಡಿಸಿ ಜೈವಿಂ ಚಲವಾದಿ ಮಹಾಸಭಾ ಸಂಘಟನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷ ಕುಂದಲಗುರ್ಕಿ ಆನಂದ್ KC ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಆಡಳಿತ ಸೌಧ ಮುಂಭಾಗದಲ್ಲಿ ಚಲವಾದಿ ಮುಖಂಡರು ಸರ್ಕಾರದ ವಿರುದ್ಧ ಘೋಷಣೆಗಳು ಕೂಗಿ PSI ಪರಶುರಾಮ್ ಅವರ ಸಾವಿಗೆ ನ್ಯಾಯ ಸಿಗಬೇಕು, ಶಾಸಕ ಮತ್ತು ಪುತ್ರನ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿ ಪ್ರತಿಭಟಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಪೊಲೀಸ್ ಇಲಾಖೆಯಲ್ಲಿ ಚಲವಾದಿ ಸಮುದಾಯದ ಯಾದಗಿರಿ PSI ಪರಶುರಾಮ್ ಅವರು ಅತ್ಯಂತ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಿದ್ದು, ಸ್ಥಳೀಯ ಶಾಸಕ ಚೆನ್ನಾರೆಡ್ಡಿ ಮತ್ತು ಪುತ್ರನ ವರ್ಗಾವಣೆ ವಿಚಾರವಾಗಿ ಹಣಕ್ಕಾಗಿ ಬೇಡಿಕೆ ಇಟ್ಟು ಕಿರುಕುಳದಿಂದಾಗಿ ದಕ್ಷ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ಅಂತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂದರು. ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳ್ಬಿಟ್ಟು
ತಲೆಕಳೆಯಿಂದ ತರಿಸ್ತಾ ಇದೆ. ಅವರು ಫ್ಯಾಮಿಲಿಗೆ ಸರ್ಕಾರದಿಂದ ಅನುದಾನ ಇನ್ನೊಂದು ಮತ್ತೊಂದು ಬಿಡುಗಡೆ ಮಾಡಿ ಅವರಿಗೆ ಒಂದು ನನ್ನ ಅವರು ಅವರು ಫ್ಯಾಮಿಲಿಗೆ ಅನ್ಯಾಯ ಆಗದಂಗೆ ಕೆಲಸ ಕೊಟ್ಟು ಇದು ಮಾಡಬೇಕಂತೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜೈವಿ ಮಹಾಸಭೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಚಲವಾದಿ ಯುವ ಮುಖಂಡ ವೇಣು ಮಾತನಾಡಿ, ಪಿಎಸ್ಐ ಪರಶುರಾಮ್ ಅವರ ಸೇವೆಯಲ್ಲಿರುವಾಗಲೇ ಶಾಸಕ ಚೆನ್ನಾರೆಡ್ಡಿ ಮತ್ತು ಪುತ್ರನ ಭ್ರಷ್ಟಾಚಾರ ಲಂಚದ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಜನರನ್ನ ರಕ್ಷಣೆ ಮಾಡುವ ಪೊಲೀಸ್ ಅಧಿಕಾರಿಯ ಪರಿಸ್ಥಿತಿ ಹೀಗಾದರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತ ಪ್ರಶ್ನೆ ಮಾಡಬೇಕಾಯಿತು. ಇನ್ನು ಮೃತರ ಕುಟುಂಬಕ್ಕೆ ಸರ್ಕಾರ 2 ಕೋಟಿ ಪರಿಹಾರ ನೀಡಬೇಕು, ಜೊತೆಗೆ ಅವರ ಪತ್ನಿಗೆ ಉನ್ನತ ಸರ್ಕಾರಿ ಹುದ್ದೆಯನ್ನು ನೀಡಬೇಕು ಹಾಗೂ ಅವರ ಕುಟುಂಬಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಸೂಕ್ತ ರಕ್ಷಣೆ ನೀಡಿ ಶಾಸಕ ಮತ್ತು ಪುತ್ರನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇವತ್ತಿನ ದಿನ ಏನು ನಾವು ಶಿಡ್ಲಘಟ್ಟ ತಾಲೂಕು ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸಾಂಕೇತಿಕವಾಗಿ ವಿಚಾರ ಏನಂತ ಹೇಳಿದ್ರೆ, ಯಾದಗಿರಿ ಪಿಎಸ್ಐ ಪರಶುರಾಮ್ ಚಲವಾದಿ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪೊಲೀಸರಿಗೆ ರಕ್ಷಣೆ ಇಲ್ಲದೆ ಆಗ್ಬಿಟ್ಟಿದೆ. ಇನ್ನು ಈ ಥರ ಆದಾಗ ಇನ್ನು ಜನಸಾಮಾನ್ಯರಿಗೆ ಎಲ್ಲಿ ರಕ್ಷಣೆ ಅಂತ ನಮ್ಮ ಪ್ರಶ್ನೆ ಆಗಿದೆ. ಇವತ್ತು ಯಾದಗಿರಿ ಪೊಲೀಸ್ ಠಾಣಾ ಟೌನ್ ಲಿಮಿಟಲ್ಲಿ ಕೆಲಸ ಮಾಡ್ತಿದ್ದಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿ ಪರಶುರಾಮ್ ಚಲವಾದಿ ಅವರ ವರ್ಗಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಸ್ಥಳೀಯ ಶಾಸಕರಾದಂಥ ಚನ್ನಾರೆಡ್ಡಿ ಮತ್ತು ಅವರ ಪುತ್ರ ಸುಮಾರು 30 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದು, ಅವರು ಅಷ್ಟು ದುಡ್ಡನ್ನು ಅಣಿಸಲಾಗದೆ ಅವರಿಗೆ ಮಾನಸಿಕವಾಗಿ ನೊಂದು ಆತ್ಮದ ಮಾನಸಿಕ ಒತ್ತಡಕ್ಕೆ ನೊಂದು ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಅದರಿಂದ ಇವತ್ತು ನಾವು ಜೈಮೀನ್ ಚಲವಾದಿ ಮಹಾಸಭಾ ಶಿಡ್ಲಘಟ್ಟ ವತಿಯಿಂದ ಒತ್ತಾಯಿಸುತ್ತಿದ್ದು ಏನಂತ ಹೇಳಿದ್ರೆ, ಅವರ ಕುಟುಂಬಕ್ಕೆ 2 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ಅವರ ಪತ್ನಿಗೆ ಸರ್ಕಾರಿ ಹುದ್ದೆಯನ್ನು ನೀಡಬೇಕು. ಅದರ ಜೊತೆಗೆ ಈ ಆತ್ಮಹತ್ಯೆಗೆ ಕಾರಣರಾದಂಥ ಶಾಸಕ ಚನ್ನಾರೆಡ್ಡಿ ಮತ್ತು ಅವರ ಪುತ್ರನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು, ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ನೀಡಬೇಕೆಂದು ಇವತ್ತು ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರ ಕುಟುಂಬಕ್ಕೆ ರಕ್ಷಣೆ ಮತ್ತು ಸೂಕ್ತ ಕಾನೂನು ಕ್ರಮ ಜರುಗಿಸದೇ ಹೋದಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡೋದಕ್ಕೆ ನಾವು ಜೆಡಿಎಂ ಚಲವಾದಿ ಮಹಾಸಭಾ ವತಿಯಿಂದ ಸರ್ಕಾರಕ್ಕೆ ಎಚ್ಚರಿಸುತ್ತಿದ್ದೇವೆ. ತಹಶೀಲ್ದಾರ್ ಅನುಪಸ್ಥಿತಿಯಲ್ಲಿ ಗ್ರೇಟ್ ತಹಶೀಲ್ದಾರ್ ಪೂರ್ಣಿಮಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮನವಿ ಪತ್ರವನ್ನು ಸ್ವೀಕರಿಸಿದ ಪೂರ್ಣಿಮಾ ಪ್ರತಿಕ್ರಿಯಿಸಿ, ಸಾವಿನ ಘಟನೆ ಬೇಸರದ ಸಂಗತಿ, ಈ ಸಂಘಟನೆಯಿಂದ ಸಲ್ಲಿಸಿರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳುಹಿಸಲಾಗುವುದು ಅಂತ ತಿಳಿಸಿದರು. ಜೈ ಭೀಮ್ ಚಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್, ಉಪಾಧ್ಯಕ್ಷ ಕೈವಾರ ನಾರಾಯಣಸ್ವಾಮಿ ಇತರರು ಇದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಘ್ ಟಿವಿ, ಶಿಡ್ಲಘಟ್ಟ. ಪ್ರೀತಿ ಪ್ರೇಮದ ಬಲೆಯಲ್ಲಿ ಬಿದ್ದಿದ್ದ ಯುವ ಕಾಯಿತ ಪ್ರೇಯಸಿ ಕೈಕೊಟ್ಟ ಹಿನ್ನೆಲೆ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆದಿದೆ. ಪ್ರೀತಿ ಮಾಯಾ ಬಜಾರಿನಲ್ಲಿ ಇಳಿದಿದ್ದ ಯುವಕ ವರುಣ್ ಲವ್ ಧೋಖಾ ಆದ ಹಿನ್ನೆಲೆ ನೇಣಿಗೆ ಶರಣಾಗಿದ್ದಾನೆ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ 2 ವರ್ಷದಿಂದ ಲವ್ವಿ ಡವಿ ಮಾಡಿಕೊಂಡಿದ್ದ ಈತ ಕೈಕೊಟ್ಟ ಪ್ರೀತಿಯ ಗೆಳತಿ ನೆನಪಲ್ಲೇ ಪ್ರಾಣ ಕಳೆದುಕೊಂಡಿದ್ದಾನೆ. ಮಾನ್ವಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕ್ರಮ ಜರುಗಿಸಿದ್ದಾರೆ. ಯಾದಗಿರಿಯಲ್ಲಿ ನಿಗೂಢವಾಗಿ ಮೃತಪಟ್ಟ ಪಿಎಸ್ಐ ಪರಶುರಾಮ್ ಅವರ ನಿವಾಸಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಲ್ಲದೆ ನ್ಯಾಯ ಒದಗಿಸುವ ಭರವಸೆಯನ್ನ ನೀಡಿದ್ದಾರೆ. ಕಾರಟಗಿಯ ಸೋಮನಾಳ ಗ್ರಾಮದಲ್ಲಿರುವ ನಿವಾಸದಲ್ಲಿ 1 ತಾಸಿಗೂ ಹೆಚ್ಚು ಪರಶುರಾಮ್ ಅವರ ಕುಟುಂಬರೊಂದಿಗೆ ಚರ್ಚಿಸಿದರು. ಬಳಿಕ ಪತ್ರಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಮೃತಪಟ್ಟಿದ್ದಾರೆ, ತನಿಖೆ ನಡೆಯುತ್ತಿದ್ದು ಮರಣೋತ್ತರ ಪರೀಕ್ಷೆಯ ವರದಿಗೆ ನಿರೀಕ್ಷೆ ಮಾಡಲಾಗುತ್ತಿದೆ. ಎಫ್ಎಸ್ಎಲ್ನವರು ಪರಿಶೀಲನೆ ನಡೆಸಿ ಸ್ಯಾಂಪಲ್ಸ್ ಸಂಗ್ರಹಿಸಿದ್ದಾರೆ. ಇಲಾಖೆಯ ಪ್ರಾಮಾಣಿಕ ಅಧಿಕಾರಿಯನ್ನ ಕಳೆದುಕೊಂಡಿದ್ದಕ್ಕೆ ನೋವಾಗುತ್ತಿದೆ ಎಂದು ಮರುಕ ವ್ಯಕ್ತಪಡಿಸಿದರು. ಪರಶುರಾಮ ಅವರ ಪತ್ನಿ ಬಿ ವ್ಯಾಸಂಗ ಮಾಡಿದ್ದು, ಇಲಾಖೆಯಲ್ಲಿ ಸೂಕ್ತವಾದ ಉದ್ಯೋಗವನ್ನು ನೀಡುತ್ತೇವೆ, ಈ ವಿಚಾರವನ್ನು ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸುವುದಾಗಿ ತಿಳಿಸಿದರು. ಸರ್ಕಾರದಿಂದ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕಲ್ಪಿಸಲಾಗುವುದು ಅಂತ ತಿಳಿಸಿದ್ದಾರೆ. ಗುಬ್ಬಿಪಟ್ಟಣದ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ವತಿಯಿಂದ ತಾಲೂಕು ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೂ ಸಹಸ್ರ ಸಂಖ್ಯೆಯಲ್ಲಿ ರೈತರು ಮತ್ತು ರೈತ ಮಹಿಳೆಯರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗುತ್ತಾ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತಾಲೂಕು ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಚನ್ನಬಸವಯ್ಯ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಯಾವುದೇ ಸರ್ಕಾರಗಳು ರೈತರ ಪರವಾಗಿ ಕೆಲಸ ಮಾಡಿಲ್ಲ. ತಮ್ಮ ಅಧಿಕಾರದ ಆಸೆಗಾಗಿ ರೈತರನ್ನ ಮತದ ಬ್ಯಾಂಕ್ ಮಾಡಿಕೊಟ್ಟಿದ್ದಾರೆ. ಕಳೆದ 40 ವರ್ಷಗಳಿಂದ ನಿತ್ಯ ನಿರಂತರವಾಗಿ ಉಳುಮೆ ಮಾಡುತ್ತಿದ್ದರೂ ರೈತರಿಗೆ ಮಂಜೂರು ಚೀಟಿ ನೀಡಿಲ್ಲ ಮತ್ತು ಜಮೀನು ದುರಸ್ತಿ ಮಾಡಿಲ್ಲ ಅಂತ ಸರ್ಕಾರಗಳ ವಿರುದ್ಧ ಕಿಡಿಕಾರಿದ್ರು. ಆರ್ ಎಸ್ ಚನ್ನಬಸವಣ್ಣ ಅಂತ,
ಕರ್ನಾಟಕ ಪ್ರಾಂತ ಸಂಘದ ಜಿಲ್ಲಾಧ್ಯಕ್ಷ, ತುಮಕೂರು ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ಏನು 40 ವರ್ಷದಿಂದ ಆಳುವಂಥ ಕಾಂಗ್ರೆಸ್, ಬಿ ಜೆ ಪಿ, ಜೆ ಡಿ ಎಸ್ ಸರ್ಕಾರಗಳು ತಮ್ಮ ಅಧಿಕಾರದ ಆಚೆಗೋಸ್ಕರ ಹೋದರು, ಅದೇ ಉಳುವನೇ ಭೂಮಿ ಒಡೆ ಅಂತ ಹೇಳಿದರು. ಆದರೂ ಕೂಡ 40 ವರ್ಷ ಆದರೂ ಕೂಡ ಯಾರಿಗೂ ಸಾಗುವಳಿ ಚೀಟಿ ಅವರ ಬಾಲಂಗೋಸಿ ಕೊಟ್ಟರೆ ಹೊರತು ಮುಕ್ಕಾಲು ಭಾಗ ಜನಕ್ಕೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಇನ್ನು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಅದಕ್ಕೆ ದುರಸ್ತು ಮಾಡಿಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವೀಗ ಇವತ್ತು ಒತ್ತಾಯ ಮಾಡ್ತಿರೋದು, ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದು, ಡಿ ಸಿ ಆಫೀಸ್ ಬಂದು ಹೋರಾಟ ಮಾಡಿದು, ತಾಲೂಕು ಆಫೀಸ್ ಬಂದು ಹೋರಾಟ ಮಾಡಿದು, ಇವೆಲ್ಲ ಮಾಡಿದರೂ ಕೂಡ ನಮಗೆ ಆಕಾರ ಇಲ್ಲ. ಆದರೆ ಈಗಿನ ಬರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಮಗೆ ಸಪೋರ್ಟ್ ಮಾಡಿ, ನಿಮಗೆ ಸಪೋರ್ಟ್ ಮಾಡಿದರೆ ನಿಮಗೆ ನಾವು ಬಂದ ತಕ್ಷಣ ಖಂಡಿತ ನಾವು ಬಂದರೆ ನಿಮ್ಮ ಬೇಡಿಕೆ ಈಡೇರಿಸ್ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಸಹ ಕಾಂಗ್ರೆಸ್ ಸರ್ಕಾರ ಹೇಳ್ತು. ಆದರೆ 1.5 ವರ್ಷ ಆದರೂ ಕೂಡ ಬಗರುಗಮ್ ಸಮಸ್ಯೆ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಒಂದು 2-3 ಸತಿ ಫ್ರೀಡಮ್ ಬಗರಿಗೆ ಹೋರಾಟ ಮಾಡಿದ್ವು. ಆದರೆ ಹೀಗೆ ಮಾಡಿದ್ದೀವಿ, ಉಳುವನೇ ಭೂಮಿ ಅಂತ ಏನಿದೆ ನೀವು ಆಡಿದ ಮಾತಿನಂತೆ ಇವತ್ತು ಯಾರಿಗೆ ಸಾಗುವಳಿ ಚೀಟಿ ಸಿಕ್ಕಿಲ್ಲ. ಸಾಗುವಳಿ ಚೀಟಿ ಅರ್ಜಿಯನ್ನು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಯವರಿಗೆ 1-2 ಸಾವಿರ ಅರ್ಜಿ ಇದೆ. ಯಾರ್ಯಾರು ಬೇಸಾಯ ಮಾಡಿದ ಸಾಗುವಳಿ ಚೀಟಿ ಸಿಕ್ಕಿಲ್ಲ ಅವ್ರ ಅರ್ಜಿ, ಸಾಗುವಳಿ ಚೀಟಿ ಸಿಕ್ಕಿರೋರಿಗೆ ದುರಸ್ತು ಮಾಡಿಕೊಡಿ ಅಂತ ಅರ್ಜಿ, ದುರಸ್ತು ಮಾಡಿಕೊಡಿ ಅಂತ. ಯಾರಿಗೆ ಮನೆ ನಿವೇಶನ ಸಿಕ್ಕಿಲ್ಲ ಅವ್ರಿಗೆ ಮನೆ ನಿವೇಶನ ಕೊಡಿ. ಯಾರಿಗೆ ಭೂಮಿ ಸಿಕ್ಕಿಲ್ಲ ಇನ್ನೂ ಅರ್ಜಿ ಹಾಕಿಲ್ಲ ಅಷ್ಟೇ ಅರ್ಜಿ ಹಾಕಕ್ಕೆ ಪ್ರಮುಖ ಕೊಡಿ. ಮತ್ತೆ ಒಂದು ಕಡೆ ಕೆಪಿಆರ್ಎಸ್ ಜಿಲ್ಲಾ ಕಾರ್ಯದರ್ಶಿ ಅಜ್ಜಪ್ಪ ಮಾತನಾಡಿ, ಈ ವಿಚಾರದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ತಿರ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗಾಗಿ ಏಕಕಾಲದಲ್ಲಿ ಕೆಪಿಆರ್ಎಸ್ ರೈತ ಸಂಘದ ವತಿಯಿಂದ ರಾಜ್ಯಾದ್ಯಂತ ಆಯಾ ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ನಡೆಸಲಾಗುತ್ತಿದೆ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈಗ ನಾವು ಮಾಡ್ತಕ್ಕಂಥ ಹೋರಾಟದ ಮುಂದುವರೆದ ಭಾಗವಾಗಿ ನಾವು ನವೆಂಬರ್ ಡಿಸೆಂಬರ್ನಲ್ಲಿ ರಾಜಮಠದಲ್ಲಿ ಒಂದು ದೊಡ್ಡದ ಒಂದು ಪಾದಯಾತ್ರೆನ ನಾವು ಮಾಡಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಅದು ರಾಜಮಠದಲ್ಲಿ ತೀರ್ಮಾನ ಆಗಿದೆ. ಈ ವಿಚಾರವಾಗಿ ನಾವು ಸಿದ್ದರಾಮಯ್ಯನ ಹತ್ರ ಸುಮಾರು 3 ಸಭೆಗಳನ್ನು ಮಾಡಿದ್ದೀವಿ. ಅವರು ಸಕಾರಾತ್ಮಕವಾಗಿ ನಮ್ಮ ಸ್ಪಂದಿಸಿ ಮಾತನಾಡಿದ್ದಾರೆ. ಅರಣ್ಯ ಮಂತ್ರಿಗಳು, ಆಮೇಲೆ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರು, ಅವರ ಸಿಬ್ಬಂದಿ ಎಲ್ಲ ಮಾತಾಡಿದ್ದಾರೆ ವಿಧಾನಸೌಧದಲ್ಲಿ. ಇಲ್ಲ ಅದ್ರ ಬಗ್ಗೆ ಒಂದು ಸಭೆ ಕರಿತೀನಿ, ರಾಜಮಠದಲ್ಲಿ ಎಲ್ಲ ಜಿಲ್ಲೆ ಅಧಿಕಾರಿಗಳೆಲ್ಲ ಕರೆಸಿ ಒಂದು ತೀರ್ಮಾನಕ್ಕೆ ಬರುವಂಥ ಪ್ರಯತ್ನ ಮಾಡೋಣ, ರೈತರಿಗೆ ಸಹಾಯ ಮಾಡೋಣ, ರೈತರಿಗೆ ಭೂಮಿ ಕೊಡೋಂಥ ವಿಚಾರದಲ್ಲಿ ನಮ್ಮದು ಖಂಡಿತ ನಮಗೆ ತಾರತಮ್ಯ ಇಲ್ಲ, ಕೊಟ್ಟ ಕೊಡೋಣ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದರು. ಸುಮಾರು ಸಹಿತ ಹೋದ್ರೂ ಅದು ಏನೂ ಆಗಲಿಲ್ಲ. ಅದಕ್ಕೆ ನಾವು ಮುಂದುವರೆದ ಭಾಗವಾಗಿ ಈ ಥರದ ಹೋರಾಟಗಳನ್ನು 27 ಜಿಲ್ಲೆಗಳಲ್ಲಿ ಇವತ್ತು ಏಕಕಾಲದಲ್ಲಿ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಈ ಭೂಮಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಭಾಗವಾಗಿ ನಾವು ಗುಬ್ಬಿ ತಾಲೂಕಲ್ಲಿ ಸಾಕಷ್ಟು ಒಂದು ವಾರದಿಂದ ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಹತ್ತತ್ರ 1,000 ಜನ ಸಂಖ್ಯೆ 2,000 ಜನ ಸೇರಿಸ್ಬೇಕಂತ ಪ್ರಯತ್ನ ಮಾಡಿದ್ದೀವಿ. ಅಷ್ಟೇ ಸಂಖ್ಯೆಯಲ್ಲಿ ಜನ ಬಂದಿರಿ ಅಂತೇಳಿ ನಿಮಗೆ ಈ ಸಭೆ ನೋಡಿದ್ರೆ ಅನಿಸುತ್ತೆ, ಗೊತ್ತಾಗುತ್ತೆ. ಈಗ ಡಿಸೆಂಬರ್ ತಿಂಗಳಲ್ಲಿ ನಾವು ಇಡೀ 27 ಜಿಲ್ಲೆಗಳಿಂದ ಒಂದು 10-25 ಲಕ್ಷ ಬಗರುಗೊಂಬು ಸಾವಿರದಾರ ಏನಿದ್ದಾರೆ ರಾಜ್ಯದಲ್ಲಿ, ಅವರೆಲ್ಲ ನೋಡ್ಕೊಂಡು ಆಯಾ ಕೇಂದ್ರಗಳು ಬೀದರ್, ಗುಲ್ಬರ್ಗ, ವಿಜಯಪುರ, ಬಾಗಲಕೋಟೆ ಈ ಕಡೆ ಚಿಬ್ಬಳನ ಮಾಡಬೇಕಂತೇಳಿ ಪಾದಯಾತ್ರೆ ಮಾಡೋ ಮೂಲಕ ಒಂದು ತೀರ್ಮಾನ ರಾಜಮಠದ ತೀರ್ಮಾನ ಆಗಿದೆ. ಅದರ ಮುಂದುವರೆದ ಭಾಗವಾಗಿ ಈ ಥರದ ನಾವು ತಯಾರಿಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಮುಂದೆ ನಮ್ಮ ಹೋರಾಟ ಯಾಕೊಂಡು ನಿಲ್ಲೋದಿಲ್ಲ, ಸರ್ಕಾರ ಒತ್ತಡ ಇರುವಂಥ ಕೆಲಸ ಖಂಡಿತ ನಾವು ಮಾಡೇ ಮಾಡ್ತೀವಿ. ರೈತರಿಗೆ ಭೂಮಿ ಕೊಟ್ಟೇ ಕೊಡಿಸ್ತೀವಿ ಅಂತ ಹೇಳಿ ನಾವು ಈ ಮೂಲಕ ನಿಮ್ಮಲ್ಲಿ ನಾವು ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ದೊಡ್ಡನಂಜಪ್ಪ, ಕೃಷ್ಣಮೂರ್ತಿ, ನಾಗರಾಜು, 100 ರೈತರು, ರೈತ ಮಹಿಳೆಯರು ಉಪಸ್ಥಿತರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. 9ನೇ ತಾರೀಕು ಹ್ಯಾಡಾಳ ಗ್ರಾಮದಿಂದ ಹೋರಾಟ ಪ್ರಾರಂಭಿಸಿ 13 ಹಳ್ಳಿಗಳಲ್ಲೂ ಮಾಡುವುದಾಗಿ ತಿಳಿಸಲು ಪೂರ್ವಭಾವಿ ಸಭೆ ನಡೆಸಿದ್ದು, ಸಮಿತಿಯ ಸಂಚಾಲಕ ಮಾರೇಗೌಡ ಮಾತನಾಡಿ, ಫಲವತ್ತಾದ ಭೂಮಿಯನ್ನು KIADB ಹೆಸರಿನಲ್ಲಿ ಕೈಗಾರೀಕರಣ ಮಾಡಲು 2 ವರ್ಷ ಕಳೆದರೂ ಸರ್ಕಾರ ರೈತರಿಗೆ ಬೆಲೆ ಕೊಡದೆ ಬಂಡವಾಳಶಾಹಿಗಳಿಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡುತ್ತಿದೆ. ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಡಿದಂತೆ ನಮ್ಮ ಭಾಗದಲ್ಲಿ ಕಂಪನಿಗಳು ಬರಬಾರದು ಎಂದು ಆಗ್ರಹಿಸಿ ಭೂ ಸ್ವಾಧೀನ ಮಾಡುತ್ತಿರುವ ಹಳ್ಳಿಗಳಿಗೆ ಪಂಜಿನ ಮೆರವಣಿಗೆ ಮಾಡಿ ಸರ್ಕಾರದ ಗಮನ ಸೆಳೆಯಲಾಗುತ್ತದೆ ಅಂತ ತಿಳಿಸಿದರು. ಈಗ ನಾವು ಇಷ್ಟು ವರ್ಷಗಳ ಕಾಲ ಇಲ್ಲಿ ರೈತರು ಕೂತ್ಕೊಂಡು ಧರಣಿಯನ್ನು ಮಾಡಿದರೂ ಸಹ ಇವತ್ತಿನ ಈ ಒಂದು ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿರ್ಬೋದು, ಸರ್ಕಾರದಲ್ಲಿರ್ತಕ್ಕಂಥ ಏನು ಕೈಗಾರಿಕೆ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಇದನ್ನು ಕೂಡಲೇ ತೀರ್ಮಾನ ಮಾಡಬೇಕಾಗಿತ್ತು. ಇಷ್ಟು ಸುದೀರ್ಘ ಹೋರಾಟಕ್ಕೆ ಅವರು ಬಿಡಬಾರ್ದಾಗಿತ್ತು. ಆ ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಅನ್ನೋ ಒಂದು ಭಾವನೆ ಇದು ಕಾಣಿಸ್ತಾ ಇದೆ ಇವತ್ತು. ಅದ್ರ ಜೊತೇಲಿ ಇವತ್ತು ನಾವು ಮತ್ತೊಂದು ಹೋರಾಟಕ್ಕೆ ನಾವು ಧುಮುಕಬೇಕಾಗ್ತದೆ. ಕಾರಣ ಏನಂದರೆ, ಏನು ಹಿಂದೆ ಬ್ರಿಟಿಷರ ವಿರುದ್ಧ ಹಿಂದೆ ಏನು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಏನು ಕಂಪ್ನಿಗಳು ವಿರುದ್ಧ ಹೋರಾಟವನ್ನು ಮಾಡಿರ್ತಕ್ಕಂಥ ಕ್ವಿಟ್ ಇಂಡಿಯಾ ಚಳವಳಿ ಮಾಡಿರ್ತಕ್ಕಂಥ ಒಂದು ನೆನಪಿಗಾಗಿ
ಆ ಒಂದು ಹಿಂದೆ ಮಾಡಿರ್ತಕ್ಕಂಥ ಹೋರಾಟಗಳು ಕಂಪ್ನಿಗಳ ವಿರುದ್ಧ ಅಲ್ಲ, ಏನು ಈಸ್ಟ್ ಇಂಡಿಯಾ ಕಂಪ್ನಿ ವಿರುದ್ಧ ಏನು ಹೋರಾಟ ನಡೀತೋ ಅದೇ ರೀತಿ ನಮ್ಮ ಭಾಗದಲ್ಲಿ ಏನು ದೇವನಹಳ್ಳಿ ತಾಲೂಕು ಚಂದ್ರಾಗಡ್ಡ ಭಾಗದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ, ಇಲ್ಲಿನ ಕಂಪ್ನಿಗಳನ್ನು ನಾವು ಸಹ ವಿರೋಧ ಮಾಡಿ ಕಂಪ್ನಿಗಳು ಇಲ್ಲಿ ಬರಬಾರ್ದು, ಇವರು ತೊಲಗಲಿ ಅಂತೇಳಿ ನಾವು ಈ ಭಾಗದ ಎಲ್ಲ ರೈತರು ಸೇರಿ ಚಂದ್ರಾಯಪಟ್ಟಣ ಏನು ಯಾಡಾಳ ಗ್ರಾಮದಿಂದ ಪ್ರಥಮಗೊಂಡು ಪಂಜಿನಮ್ಮ ರೈಡುವ ಮೂಲಕ ನಾವು ಆ ಭಾಗದ ಎಲ್ಲ ರೈತರಿಗೆ ಮತ್ತು ಸರ್ಕಾರಕ್ಕೆ ಅದು ಎಚ್ಚರಿಕೆ ಕೊಡುವಂಥ ಕೆಲಸಕ್ಕೆ ನಾವು ನಾಳೆ 9 ಆರು ಗಂಟೆಗೆ ಸಂಜೆ 6 ಗಂಟೆಗೆ ಪಂಜಿನಮ್ಮ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಮಾಡಿ ಸರ್ಕಾರ ಕೂಡಲೇ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ತುಂಬ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಇದನ್ನು ಮುಂದಿನ ದಿನಗಳಲ್ಲಿ ಭಾಳ ಗೌರವವಾದಂಥ ಒಂದು ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಸರ್ಕಾರಗಳು, ಆ ಕಾರಣದಿಂದ ಇದನ್ನು ಕೂಡಲೇ ಕೈ ಬಿಡಬೇಕು. ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕ ಕಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ, ಸರ್ಕಾರದ ಮಂಡುತನವನ್ನು ವಿರೋಧಿಸಿ ಅನೇಕ ತರಹದ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದರೂ ಸರ್ಕಾರ ಭೂಸ್ವಾಧೀನ ಕೈಬಿಡುತ್ತಿಲ್ಲ. ಆದ್ದರಿಂದ ನಮ್ಮ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ನಿಟ್ಟಿನಲ್ಲಿ 9 ಪಂಜಿನ ಮೆರವಣಿಗೆ ಮಾಡಲಾಗುವುದು ಅಂತ, ಯಾವುದೇ ಕಾರಣಕ್ಕೂ ಭೂಮಿಯನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟಪಡಿಸಿದರು. ದಿನಗಳ ಈ ಸುದೀರ್ಘ ಹೋರಾಟದಲ್ಲಿ ಅನೇಕ ರೀತಿಯ ವಿವಿಧ ರೀತಿಯ ಹೋರಾಟಗಳನ್ನು ಮಾಡಿರುವಂಥದ್ದು ತಮ್ಮ ಗಮನದಲ್ಲಿದೆ. ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಗಮನ ಸೆಳೀಲಿಕ್ಕೆ ಈ ಆಳುವ ಸರ್ಕಾರದ ಈ ಮಂಡುತನವನ್ನು ವಿರೋಧಿಸಿ ನಾವು ಅನೇಕ ರೀತಿಯ ಪ್ರತಿಭಟನೆಗಳನ್ನು ಮಾಡಿದ್ದೇವೆ. ಆದರೆ ಸರ್ಕಾರ ಇವತ್ತಿಗೂ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಅತ್ಯಂತ ನಿರ್ದಿಷ್ಟ ಸಮಯದೊಳಗಡೆ ನಾವು ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡದೇ ಇರುವಂಥದ್ದು ಅತ್ಯಂತ ನೋವಿನ ಮತ್ತು ನಾಚಿಕೆಯ ಸಂಗತಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಆ ಕಾರಣಕ್ಕಾಗಿ ನಾವು ನಮ್ಮ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೀವಿ. ಈ ವೇಳೆ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಮುಖಂಡರಾದ ನಂಜಪ್ಪ, ಸಿದ್ಧಾರ್ಥ್, ಸುಬ್ರಹ್ಮಣಿ, ಪ್ರವೀಣ್ ಹಾಗೂ ನೂರಾರು ಸಂಖ್ಯೆಯಲ್ಲಿ ರೈತರು ಹಾಜರಿದ್ದರು. ಅಕ್ಷಯ್ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.